ಅವಳಿ ನಗರದ ಪೊಲೀಸರಿಗಿಲ್ಲ ಭದ್ರತಾ ಉಪಕರಣ ಗೃಹ ಸಚಿವರೇ ಭದ್ರತೆ ನೀಡುವಂತ ಪೊಲೀಸರಿಗೆ ಭದ್ರತೆ ಕೊಡಿ ಮೊದಲು ಹಾಗಾದ್ರೆ ಯಾವ ರೀತಿ ಭದ್ರತೆ ಇಲ್ಲ ಪೊಲೀಸರಿಗೆ ಅಂದ್ರೆ ಜನಸಾಮಾನ್ಯರಿಗೆ ಸಾರ್ವಜನಿಕರಿಗೆ ಭದ್ರತೆ ಕೊಡ್ತಾರೆ ಪೊಲೀಸರು ಅಲ್ವಾ ಅವರಿಗೆ ಭದ್ರತೆ ಇಲ್ಲ ಅವರಿಗೆ ಸೇಫ್ ಇಲ್ಲ ಗೃಹ ಸಚಿವರೇ ಮೊದಲು ಅವರಿಗೆ ಭದ್ರತೆ ಕೊಡಿ ಖಾಕಿಗೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕ್ರೈಮ್ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಯಾಕಂದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ಇಲ್ಲಿ ಅಪರಾಧವನ್ನ ತಡೆಯಲು ಪೊಲೀಸರ ಬಳಿ ಭದ್ರತಾ ಉಪಕರಣಗಳು ಇಲ್ಲ ಕೇವಲ ಅವರ ಹತ್ರ ಇರೋದು ಕೈಕೋಳ ಮಾತ್ರ ಇದೆ ಈಗ ನೋಡಿ ಕೈದಿಗಳನ್ನು ಕೋರ್ಟ್ಗೆ ಹಾಜರುಪಡಿಸೋಕೆ ಪೊಲೀಸರು ಕರ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲಿ ಒಂದು ವೆಹಿಕಲ್ ವ್ಯವಸ್ಥೆ ಇಲ್ಲ ಆಟೋದಲ್ಲಿ ಹಾಕೊಂಡು ಹೋಗ್ತಾರೆ ಬೈಕಲ್ಲಿ ಹಾಕೊಂಡು ಹೋಗ್ತಾರೆ ಆಮೇಲೆ ಕೈದಿಗಳಿಗೆ ಮೊಬೈಲ್ ಫೋನ್ ಬಳಕೆ ಮಾಡೋಕೆ ಹೊರಗಿನ ಆಹಾರ ಸೇವಿಸೋಕೆ ಅವಕಾಶ ನೀಡಬಾರದು ಅನ್ನುವಂತ ನಿಯಮ ಇದೆ ಆದರೆ ಅದು ಕೂಡ ಅಲ್ಲಿ ಆಗ್ತಾ ಇದೆ ಪಾಲನೆ ಆಗ್ತಾ ಇಲ್ಲ ತಮ್ಮ ರಕ್ಷಣೆಗೆ ಯಾವುದೇ ಉಪಕರಣಗಳಿಲ್ಲದೆ ಪರದಾಡ್ತಾ ಇದ್ದಾರೆ ನೋಡಿ ಕೋರ್ಟ್ಗೆ ಹಾಜರುಪಡಿಸಬೇಕು ಈಗ ಒಬ್ಬನ ಕೈದಿನ ಎದರ ಕಡ್ಕೊಂಡು ಹೋಗಬೇಕು ಒಂದು ವಾಹನ ಬೇಕು ವ್ಯವಸ್ಥೆ ಬೇಕು ಭದ್ರತೆ ಅವನು ಏನಾದರೂ ವಾಪಸ್ಸು ಅವರ ಮೇಲೆ ಹಲ್ಲೆ ಮಾಡಿ ಅವನಲ್ಲಿ ಎಸ್ಕೇಪ್ ಆಗ ಪ್ರಯತ್ನ ಪಟ್ರೆ ಅವರ ಆತ್ಮರಕ್ಷಣೆಗಾಗಿ ಒಂದು ಬಂದೂಕು ಏನಿದೆ ಒಂದು ವಾಹನದ ವ್ಯವಸ್ಥೆ ಇಲ್ಲವಲ್ಲ ನೋಡಿ ಗೃಹ ಸಚಿವರಿದಾರಲ್ವಾ ಮೊದಲು ನಿಮ್ಮ ಇಲಾಖೆ ವ್ಯವಸ್ಥೆನ ಸರಿಪಡಿಸಿಕೊಳ್ಳಬೇಕು ರಕ್ಷಣೆ ನೀಡುವಂತ ಆರಕ್ಷಕರಿಗೆ ರಕ್ಷಣೆ ಸಿಗ್ತಾ ಇಲ್ಲ ಅಲ್ಲಿ 24/7 ಸಾರ್ವಜನಿಕರು ನೆಮ್ಮದಿಯಿಂದ ನಿದ್ದೆ ಮಾಡಬೇಕು ಅಂತಂದ್ರೆ ಆರಕ್ಷಕರ ಕಾರಣ ಅಲ್ವಾ ಎಲ್ಲ ಕಡೆಗಳಲ್ಲೂ ಅವರು ನಮ್ಮನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಪಾಪ ಅವರಿಗೆ ರಕ್ಷಣೆ ಇಲ್ಲ ಅಂದ್ರೆ ಏನ್ರಿ ಅವರಿಗೆ ಮೊದಲು ರಕ್ಷಣೆ ಬೇಕಿಗ ಇಲ್ಲಂದ್ರೆ ನಡೆಸಿಕೊಂಡು ಕರ್ಕೊಂಡು ಹೋಗ್ತಾರೆ ನಾವು ನೋಡಿದ್ದೇವೆ ಬಹಳ ನೋಡಿದ್ದೇವೆ ಹುಬ್ಬಳ್ಳಿ ಧಾರವಾಡದಲ್ಲಿ ಈಗಲೂ ಕೂಡ ಯಾವುದೇ ನಿಯಮಗಳು ಅಲ್ಲಿ ಪಾಲನೆ ಆಗ್ತಾ ಇಲ್ಲ ಅಂದ್ರೆ ಆರಕ್ಷಕರಿಗೆ ಗೃಹ ಸಚಿವರು ಈಗ ಭದ್ರತೆಯನ್ನ ಕೊಡಬೇಕು ಪೊಲೀಸರು ಪರದಾಡ್ತಾ ಇದ್ದಾರೆ ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದಾರೆ ಆದರೆ ಅವರಿಗೆ ಯಾವುದೇ ಉಪಕರಣಗಳಿಲ್ಲ ಸರಿಯಾದಂತ ಬಂದೂಕುಗಳಿಲ್ಲ ಕೈಕೋಳ ಬಿಟ್ರೆ ಬೇರೆ ಏನು ಇಲ್ಲ ಕೈಕೋಳದಲ್ಲಿ ಎಲ್ಲ ಆಗುತ್ತೇನ್ರಿ ಅವನು ತಪ್ಪಿಸ್ಕೊಂಡ್ರೆ ಏನು ಮಾಡೋದು ಕಳ್ಳ ಎಸ್ಕೇಪ್ ಆದ್ರೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಯಲ್ಲಪ್ಪ ಆರಕ್ಷಕರಿಗೆ ಇಲ್ಲಿ ರಕ್ಷಣೆ ಇಲ್ಲ ಅವರಿಗೆ ಉಪಕರಣಗಳನ್ನೇ ಒದಗಿಸ್ತಾ ಇಲ್ಲ ಯಾಕೆ ಹುಬ್ಬಳ್ಳಿ ಧಾರವಾಡನ ನಿರ್ಲಕ್ಷ್ಯ ಮಾಡ್ತಾ ಇದೆ ಸರ್ಕಾರ ಅಂತ ಪ್ರಭು ಒಂದು ಕಡೆ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ಈಗ ನಾವು ರಾಜ್ಯದಲ್ಲಿ ನೋಡಿದಾಗ ಇದನ್ನ ಒಂದು ಛೋಟಾ ಮುಂಬೈ ಅಂತ ಕರಿತೀವಿ ಮತ್ತು ಬೆಂಗಳೂರನ್ನ ಹೊರತುಪಡಿಸಿ ಅತಿ ಹೆಚ್ಚು ಕ್ರೈಮ್ಗಳು ನಡೆಯುವಂತಹ ನಗರ ಯಾವುದಾದ್ರೂ ಇದ್ರೆ ಅದು ಹುಬ್ಬಳ್ಳಿ ಈ ಒಂದು ಹುಬ್ಬಳ್ಳಿಯಲ್ಲಿ ದಿನನಿತ್ಯಲೇ ಒಂದು ಕಡೆ ಅಂದ್ರೆ ಒಂದಿಲ್ಲ ಒಂದು ಕ್ರೈಮ್ ಪ್ರಕರಣಗಳು ಬೆಳಕಿಗೆ ಬಂದೇ ಬರ್ತವೆ ಅದೇ ರೀತಿಯಾಗಿ ಇವತ್ತು ಸಾಕಷ್ಟು ಪ್ರಕರಣಗಳು ಇತ್ತೀಚಿನಲ್ಲಿ ನಡೀತವೆ ಆದ್ರೆ ಈಗ ಏನು ಅಂತಂದ್ರೆ ಈಗ ಒಂದ್ ಕಡೆ ಅಂತಂದ್ರೆ ಪೊಲೀಸರಿಗೆ ಇಲ್ಲಿ ಭದ್ರತೆ ಇಲ್ಲಂತಹ ಘಟನೆಗಳು ಈಗಾಗಲೇ ನಡೀತವೆ ಬೆಳಕಿಗೆ ಒಂದೊಂದೇ ಪ್ರಕರಣಗಳು ಬರ್ತವೆ ಯಾಕೆ ಅಂತಂದ್ರೆ ಇವತ್ತು ಗೃಹ ಸಚಿವರು ಸ್ವಲ್ಪ ಇದ್ದ ಕಡೆ ಅದು ಅವಳಿ ನಗರ ಹತ್ರ ಗಮನ ಕೊಡಬೇಕಾಗಿದೆ ಈ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದ್ ಕಡೆ ಅಂತಂದ್ರೆ ಪೊಲೀಸರು ಇಲ್ಲಂದ್ರೆ ಕ್ರೈಮ್ಗಳಿಗೆ ಸಾಕಷ್ಟು ಕಡಿವಾಣ ಹಾಕಲು ಮುಂದಾಗ್ತಾರೆ ಆದ್ರೆ ಪೊಲೀಸರಿಗೆ ಇಲ್ಲಿ ಅಂದ್ರೆ ಪೊಲೀಸರಿಗೆ ಬೇಕಾದಂತಹ ಏನು ಸಲಕರಣೆಗಳನ್ನ ಕೊಡಲು ಇಲ್ಲಿ ಅಂದ್ರೆ ಗೃಹ ಇಲಾಖೆ ಹಿಂದೇಟು ಹಾಕ್ತಾ ಇದೆ ಇವತ್ತು ಯಾವುದೇ ಒಂದು ಸಣ್ಣ ಪುಟ್ಟ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ರೆ ಅವರನ್ನ ಇವತ್ತು ಆಸ್ಪತ್ರೆಗೆ ಅಂದ್ರೆ ಮೊದಲಿಗೆ ಇಲ್ಲಿ ಅಂತಂದ್ರೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಆತನಿಗೆ ಒಂದು ಮೆಡಿಕಲ್ ಚೆಕಪ್ ಇರುತ್ತೆ ನಂತರ ಆತನನ್ನ ಇಲ್ಲಿ ಅಂತಾರೆ ಜೈಲುಗಳಿಗೆ ಕರ್ಕೊಂಡು ಅಂದ್ರೆ ಇಲ್ಲಿ ಅಂತಂದ್ರೆ ಕೋರ್ಟ್ಗೆ ಮತ್ತು ಜೈಲುಗಳಿಗೆ ಕರ್ಕೊಂಡು ಹೋಗುವಂತ ಇಲ್ಲಿ ಅನಿವಾರ್ಯತೆ ಬಂದೋಗುತ್ತೆ ಅಂತವ್ರಿಗೆ ಇಲ್ಲಿ ಅಂತಂದ್ರೆ ಇದೇ ಪೊಲೀಸರು ತಮ್ಮ ಸ್ವಂತ ಖರ್ಚಿನಿಂದಲೇ ಇವತ್ತು ಅವ್ರನ್ನ ತಮ್ಮ ವಾಹನದಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಒಬ್ಬ ಕಳ್ಳ ಇದ್ರೆ ದ್ವಿಚಕ್ರ ವಾಹನದಲ್ಲಿ ಕರ್ಕೊಂಡು ಹೋಗ್ಬೇಕು ಏನು ಇಬ್ರು ಮೂರ್ ಜನ ಇದ್ರೆ ಆಟೋಗಳಲ್ಲೇ ಇಲ್ಲಿ ಅಂದ್ರೆ ಪೊಲೀಸರು ಇಲ್ಲಿ ಅಂದ್ರೆ ಕರ್ಕೊಂಡು ಹೋಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಆದ್ರೆ ಇಲ್ಲಿ ಪೊಲೀಸರಿಗೆ ಬೇಕಾದಂತದ್ದು ಕೇವಲ ಅಂತಂದ್ರೆ ಹ್ಯಾಂಡ್ ಕಪ್ ಕೊಟ್ಟು ಇಲ್ಲಿ ಅಂತಂದ್ರೆ ಕೈ ತೊಳೆದುಕೊಂಡು ಬಿಟ್ರೆ ಇಲ್ಲಿ ವಾಹನಗಳ ವ್ಯವಸ್ಥೆ ಇಲ್ಲ ಮತ್ತು ಇಲ್ಲಿ ಅಂತಂದ್ರೆ ಆತ ಏನಾದ್ರು ಅಂತಂದ್ರೆ ದೊಡ್ಡ ದೊಡ್ಡ ಕ್ರೈಮ್ ಪ್ರಕರಣಗಳಲ್ಲಿ ಏನು ಆರೋಪಿಯನ್ನು ಭಾಗಿಯಾಗಿರ್ತಾನೆ
ಆತಾ ಇಲ್ಲ ಅಂತಂದ್ರೆ ಏನು ಮಾಡ್ಲೂ ಸಹಿತ ಇಲ್ಲಿ ಹಿಂಜರಿಯುವುದಿಲ್ಲ. ಅಂತವ್ರಿಗೆ ಇಲ್ಲಿ ಅಂದ್ರೆ ಪೊಲೀಸ್ಗೆ ಭದ್ರತೆ ಬೇಕಾದ್ರೆ ಇಲ್ಲಿಗೆ ಪೊಲೀಸರು ಬೇಕಾಗಿರುವಂತದ್ದು ಮೂಲಭೂತ ಅಂತಂದ್ರೆ ಇಲ್ಲಿ ಪಿಸ್ತುಗಳಿರ್ಬೋದು ಗನ್ಗಳಿರ್ಬೋದು ವ್ಯವಸ್ಥೆ ಮಾಡಬೇಕು. ಆದ್ರೆ ಇಲ್ಲಿ ಅವ್ರಿಗೆ ಯಾವುದೇ ರೀತಿಯಾಗಿ ಅಂತಹ ವ್ಯವಸ್ಥೆಯನ್ನ ಇಲ್ಲಿ ಅಂದ್ರೆ ಈ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸರು ಒಂದ್ ಕಡೆ ಅಂದ್ರೆ ಸರ್ಕಾರಕ್ಕೆ ಮನವಿ ಮಾಡಿದ್ರು ಇಲ್ಲಿ ಅಂತಂದ್ರೆ ಆ ಸರ್ಕಾರದಿಂದ ಇಲ್ಲಿವರೆಗೂ ಹುಬ್ಬಳ್ಳಿ ಧಾರವಾಡ ಪೊಲೀಸರಿಗೆ ಬೇಕಾದಂತಹ ಸಲಕರಣೆಗಳು ಪೂರೈಕೆ ಆಗ್ತಾ ಇಲ್ಲ. ಇವತ್ತು ಪೊಲೀಸ್ ಸಿಬ್ಬಂದಿ ಒಂದ್ ಕಡೆ ಅಂದ್ರೆ ಕಾರಾಗೃಹದಲ್ಲಿ ಒಂದ್ ಕಡೆ ಕೋರ್ಟ್ಗೆ ಕರೆದುಕೊಂಡು ಹೋಗ್ಬೇಕಾದ್ರೂ ಸಹಿತ ಆಟೋದಿಲ್ಲವೇ ಇಲ್ಲ ನಡೆಸ್ಕೊಂಡು ಹೋಗ್ಬೇಕು ಇಲ್ಲ ಅಂದ್ರೆ ಬೈಕ್ಗಳಲ್ಲೇ ಕರೆದುಕೊಂಡ್ಬೇಕು. ಇನ್ನಾದ್ರೂ ಸಹಿತ ಇಲ್ಲಿ ಅಂತಾರೆ ಒಂದ್ ಕಡೆ ಅಂದ್ರೆ ಇದು ಕಳ್ಳತನ ಪ್ರಕರಣಗಳಾದ್ರೆ ಇಲ್ಲಿ ಕುಖ್ಯಾತ ರೌಡಿಗಳು ಇರ್ತಾರೆ. ಗಂಭೀರ ಆರೋಪ ಪ್ರಕರಣಗಳಲ್ಲಿ ಇಲ್ಲಿ ಅಂದ್ರೆ ಶಸ್ತ್ರಾಸ್ತ್ರ ಸಮೇತವಾಗಿ ಭದ್ರತೆಗೆ ಕೋರ್ಕೊಂಡು ಇಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ. ಆದ್ರೆ ಇಲ್ಲಿ ಅವಶ್ಯಕತೆ ಏನಿದೆಯೋ ಅದನ್ನ ಬಿಟ್ಟು ಬೇರೆ ಎಲ್ಲವನ್ನು ಇವತ್ತು ಪೊಲೀಸರು ಮಾಡ್ತಾರೆ. ಇನ್ನಾದ್ರೂ ಸಹಿತ ಸರ್ಕಾರ ಮತ್ತು ಗೃಹ ಇಲಾಖೆ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಇಲ್ಲಿ ಪೊಲೀಸರಿಗೆ ಬೇಕಾದಂತಹ ಮೂಲಭೂತ ಸಲಕರಣೆಗಳೇನ್ ಬೇಕೋ ಅಂದ್ರೆ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನ ಇನ್ನಾದ್ರೂ ಪೂರೈಸಬೇಕಾಗಿದೆ ಪ್ರಭು. ಅಂದ್ರೆ ಎಲ್ಲಪ್ಪ, ಪೊಲೀಸರು ಈಗಲೂ ಕೂಡ ಭಯದಲ್ಲೇ ಬದುಕ್ತಾ ಇದ್ದಾರೆ ಅನ್ನಂಗಾಯ್ತು ಇದೆಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ. ಹಾ ನಿಜವಾಗ್ಲೂ ಪ್ರಭು, ಯಾಕಂದ್ರೆ ಹುಬ್ಬಳ್ಳಿ ಧಾರವಾಡ ಅಂತಂದ್ರೆ ಇದಕ್ಕೆ ಚೋಟಾಮುಂಬೈ ಅಂತ ನಾನು ಮೊದ್ಲಿಗೆ ಹೇಳಿದೆ. ಈ ಒಂದು ಚೋಟಾಮುಂಬೈದಲ್ಲಿ ದಿನಕ್ಕೊಂದು ಅಂದ್ರೆ ಅದರಲ್ಲಿ ವಿಚಿತ್ರ ಪ್ರಕರಣಗಳು ಇವತ್ತು ಇಲ್ಲಿ ಮೇಲಿಂದ ಮೇಲೆ ಇಲ್ಲಿ ಪ್ರಕರಣಗಳು ಬರ್ತವೆ. ಅದರಲ್ಲಿ ಸಹಿತ ಪೊಡಿ ರೌಡಿಗಳ ಸಂಖ್ಯೆ ಅವಳಿ ನಗರದಲ್ಲಿ ಇವತ್ತು ಹೆಚ್ಚಾಗ್ತಾ ಇದೆ. ಸಣ್ಣ ಸಣ್ಣ ವಿಷಯಕ್ಕೂ ಇವತ್ತು ಕೊಲೆಹಂತ ಪ್ರಕರಣಗಳು ಇವತ್ತು ನಡೆಯುತ್ತಲಿವೆ. ಆದ್ರೆ ಇದಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಇದಕ್ಕೆಲ್ಲವೂ ಕಡಿವಾಣ ಹಾಕಲು ಹರಸಾಹಸವನ್ನ ಪಡ್ತಿದ್ದಾರೆ. ಆದ್ರೆ ಇವರನ್ನ ಇಲ್ಲಿ ಅಂದ್ರೆ ಯಾರು ಇವತ್ತು ಗಂಭೀರ ಕೊಲೆ ಗಂಭೀರ ಆರೋಪಿಗಳಲ್ಲಿ ಭಾಗಿಯಾಗ್ತಾರೆ, ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಾರೆ, ಅಂತವರನ್ನ ಇವತ್ತು ಇಲ್ಲಿ ಅಂದ್ರೆ ಕಾರಾಗೃಹಕ್ಕೆ ಕರ್ಕೊಂಡು ಹೋಗೋದಿರ್ಬೋದು ಮತ್ತು ಇವತ್ತು ಇಲ್ಲಿ ಕೋರ್ಟ್ಗೆ ಕರ್ಕೊಂಡು ಹೋಗೋದಿರ್ಬೋದು, ಇನ್ನೊಂದು ಕೋರ್ಟ್ ಅಂದ್ರೆ ಮೆಡಿಕಲ್ ಚೆಕ್ಗೆ ಕರ್ಕೊಂಡು ಹೋಗಿರ್ಬೋದು. ಇಲ್ಲಿ ಯಾವುದೇ ರೀತಿಯಾಗಿ ವಾಹನಗಳನ್ನ ಇವತ್ತು ಪೂರೈಸಬೇಕು ಅದನ್ನ ಬಿಟ್ಟು ಇಲ್ಲಿ ಅಂದ್ರೆ ಪೊಲೀಸರೇ ತಮ್ಮ ಸ್ವಂತ ವಾಹನದಲ್ಲಿ ಮತ್ತು ಆಟೋದಲ್ಲಿ ಕರೆದುಕೊಂಡು ಹೋಗ್ಬೇಕಾಗಿದೆ. ಆದ್ರೆ ಇವತ್ತು ಕೇವಲ ಕೈಕೋಳವನ್ನ ಇವತ್ತು ಗೃಹ ಇಲಾಖೆ ಕೊಟ್ಟು ಕೈ ತೊಳೆದುಕೊಂಡು ಬೇಕಾಗಿದೆ. ಆದ್ರೆ ಇಲ್ಲಿ ಬೇಕಾಗಿರೋದು ಏನು ಅಂತಂದ್ರೆ ಈ ಪೊಲೀಸರಿಗೆ ಶಸ್ತ್ರಾಸ್ತ್ರಗಳ ಅವಶ್ಯಕತೆ ಇದೆ. ಇಲ್ಲಿ ಇಲ್ಲಿ ಈಗ ಆರಕ್ಷಕರು ತಮ್ಮನ ರಕ್ಷಣೆ ಮಾಡಕ್ ಆಗದೆ ಇದ್ರೆ ಇನ್ ಇವರು ಜನರನ್ನ ಹೇಗೆ ರಕ್ಷಣೆ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆಯಾ? ನಿಜ, ಇವತ್ತು ಅದರಲ್ಲೂ ಸಹಿತ ಅಂದ್ರೆ ಇವತ್ತು ಸಾರ್ವಜನಿಕ ನಗುವಂತಹ ಕೆಲಸವನ್ನ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಮಾಡ್ತಾರೆ. ಅಂದ್ರೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಒಬ್ಬ ಲಾಬೂರಾಮ್ ಅಂತೇಳಿ ಒಬ್ಬ ಖಡಕ್ ಅಧಿಕಾರಿ ಇಲ್ಲದ್ರೆ ಅವರು ಖಡಕ್ ಅಧಿಕಾರಿಯ ಒಂದು ಇಲ್ಲಿ ಅಂದ್ರೆ ಅವರ ಒಂದು ಸೂಚನೆ ಮೇರೆಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಮತ್ತು ಸಿಬ್ಬಂದಿಗಳು ಅಷ್ಟೇ ಅಚ್ಚುಕಟ್ಟಾಗಿ ಇವತ್ತು ಕಾರ್ಯವನ್ನ ತಮ್ಮ ಕಾರ್ಯವನ್ನ ನಿರ್ವಹಣೆ ಮಾಡ್ತಿದ್ದಾರೆ. ಆದ್ರೆ ಇವತ್ತು ಇಲ್ಲಿ ಬೇಕಾಗಿರುವುದು ಏನು ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಬೇಕಾಗಿರೋದು ಶಸ್ತ್ರಾಸ್ತ್ರಗಳು ಮತ್ತು ವಾಹನಗಳ ಸೌಲಭ್ಯ. ಇನ್ನೊಂದು ಕಡೆ ಅಂದ್ರೆ ಈ ವಾಹನಗಳ ಸೌಲಭ್ಯ ಇಲ್ಲಿ ಅಂದ್ರೆ ಸರ್ಕಾರ ಮಾಡಿಕೊಡ್ಬೇಕು. ಅಷ್ಟೇ ಅಲ್ಲ ಸಹಿತ ಇಲ್ಲಿ ಶಸ್ತ್ರಾಸ್ತ್ರಗಳನ್ನ ಒದಗಿಸುವಂತಹ ಕೆಲಸವನ್ನು ಮಾಡಬೇಕು. ಅಂದಾಗ ಮಾತ್ರ ಇಲ್ಲಿ ಅಂದ್ರೆ ಪೊಲೀಸರಿಗೆ ಇನ್ನೊಂದು ಕಡೆ ಅಂದ್ರೆ ಆತ್ಮಸ್ಥೈರ್ಯವನ್ನ ತುಂಬುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕು, ಗೃಹ ಇಲಾಖೆ ಮಾಡಬೇಕು. ಅಂದಾಗ ಇಲ್ಲಿ ಅಂದ್ರೆ ಪೊಲೀಸರು ಇಲ್ಲಿ ಅಚ್ಚುಕಟ್ಟಾಗಿ ಕೆಲಸ ಮಾಡಬೇಕಾದಂತಹ ಸ್ಥಿತಿ ನಿರ್ಮಾಣವಾಗುತ್ತೆ ಮತ್ತು ಇಲ್ಲಿ ಅಂದ್ರೆ ಹುಬ್ಬಳ್ಳಿ ಧಾರವಾಡವನ್ನ ಕ್ರೈಮ್ ಸಿಟಿ ಮುಕ್ತ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಪ್ರಭು. ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗಾಗಿ. ಹುಬ್ಬಳ್ಳಿ ಅಂತಂದ್ರೆ ಅದು ಬೊಮ್ಮಾಯಿಯವರ ತವರು ನೆಲ ಕೂಡ ಹೌದು, ಅಲ್ಲಿಯವರೇ ಅವರು. ಬಟ್ ಗೃಹ ಇಲಾಖೆ ಎಲ್ಲೊಂದು ಕಡೆ ಆರೋಗ್ಯ ಜ್ಞಾನೇಂದ್ರ ಅವರು ನಾವು ಹಂಗೆ ಮಾಡಿದೀವಿ ಹಿಂಗೆ ಮಾಡಿದ್ದೀವಿ ನಮ್ಮ ಇಲಾಖೆದು ಅಂತಾರೆ. ಪಾಪ ಅವರು ಪೊಲೀಸರಿಗೆ ಮೊದಲು ಅವ್ರಿಗೆ ಭದ್ರತೆ ಕೊಡಿ, ಅವ್ರಿಗೆ ಶಸ್ತ್ರಾಸ್ತ್ರ ಕೊಡಿ, ಆಮೇಲೆ CR ವಾಹನಗಳಿಲ್ಲ, ಈಗ ಕಳ್ಳರನ್ನ ಹಿಡಿಬೇಕು ಅಂತಂದರೆ ವಾಹನಗಳಿಲ್ಲ, ಕೋಳ ಬಿಟ್ಟರೆ ಅವ್ರಿಗೇನೂ ಇಲ್ಲ. ಅಂದರೆ ಅವ್ರನ್ನೇ ರಕ್ಷಣೆ ಮಾಡೋಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ ಅಂದರೆ ಇನ್ನು ನಮ್ಮನ್ನೇನು ರಕ್ಷಣೆ ಮಾಡ್ತಾರೆ ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ.